ಶಿವಶಂಕರ್ ಸ್ಟಡಿಂಗ್ ಇನ್ ಸೆಕೆಂಡ್ ಬಿಕಾಂ ಕಾಮರ್ಸ್ ಜಿ ಎಫ್ ಜಿ ಚಿಕ್ಕ ಟುಡೇ ಟಾಪಿಕ್ ಈಸ್ ಆರ್ ಬಿ ಐ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್ ಭಾರತದ ಕೇಂದ್ರ ಬ್ಯಾಂಕನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದಾಗಿ ಕರೆಯಲಾಗುತ್ತದೆ ಆರ್ ಬಿ ಐ ಅನ್ನು ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಖಾಸಗಿ ಷೇರುದಾರರ ಕೇಂದ್ರ ಬ್ಯಾಂಕ್ ಆಗಿ ಆರಂಭಿಸಲಾಯಿತು ಇದರ ಅಧಿಕೃತ ಬಂಡವಾಳ ಐದು ಕೋಟಿ ರೂಗಳು ಇದರಲ್ಲಿ ಸರ್ಕಾರದ ಪಾಲು ಎರಡು ಪಾಯಿಂಟ್ ಎರಡು ಲಕ್ಷ ಹೀಗೆ ಖಾಸಗಿ ವಲಯದಲ್ಲಿ ಆರಂಭಿಸಲ್ಪಟ್ಟ ಆರ್ ಬಿ ಐ ಅನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜಾನುವರಿ ಒಂದರಂದು ರಾಷ್ಟ್ರೀಕರಣ ಮಾಡಲಾಗಿದೆ ಅಂದರೆ ಸರ್ಕಾರದ ಬ್ಯಾಂಕ್ ಆಗಿ ಪರಿವರ್ತಿಸಲಾಗಿದೆ ಭಾರತದ ಹಣಕಾಸು ವ್ಯವಸ್ಥೆಯ ಹಾಗೂ ಬ್ಯಾಂಕಿಂಗ್ ವ್ಯವಸ್ಥೆಯ ಅತ್ಯುನ್ನತ ಸಂಸ್ಥೆಯಾಗಿ ಆರ್ ಬಿ ಐ ಕಾರ್ಯನಿರ್ವಹಿಸುತ್ತಿದ್ದು ಇದರ ಆಡಳಿತವನ್ನು ನಿರ್ವಹಿಸುವ ದೃಷ್ಟಿಯಿಂದ ಇಪ್ಪತ್ತು ಜನ ಸದಸ್ಯರನ್ನು ಒಳಗೊಂಡ ಕೇಂದ್ರ ನಿರ್ದೇಶಕರ ಮಂಡಳಿಯನ್ನು ಕೇಂದ್ರ ಸರ್ಕಾರವೇ ನೇಮಕ ಮಾಡುತ್ತಿದೆ ಈ ಜ ಇಪ್ಪತ್ತು ಜನರನ್ನು ಒಬ್ಬ ಗವರ್ನರ್ ನಾಲ್ಕು ಜನ ಉಪ ಗವರ್ನರ್ ಅಂದರೆ ಡೆಪ್ಯೂಟಿ ಗವರ್ನರ್ಸ್ ನಾಲ್ಕು ಜನ ನಿರ್ದೇಶಕರನ್ನು ಆರ್ ಬಿ ಐನ ಪ್ರಮುಖ ನಾಲ್ಕು ಪ್ರಾದೇಶಿಕ ಕಚೇರಿಗಳಾದ ಅಂದರೆ ನವದೆಹಲಿ ಚೆನ್ನೈ ಕೋಲ್ಕತ್ತಾ ಮತ್ತು ಮುಂಬೈ ಒಬ್ಬ ಒಬ್ಬೊಬ್ಬ ಪ್ರತಿನಿಧಿಯನ್ನು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗುತ್ತದೆ ಹಾಗೂ ರಾಷ್ಟ್ರದ ಹತ್ತು ಪ್ರಮುಖ ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಅನುಭವವಿರುವ ಹತ್ತು ಜನರನ್ನು ಆಯ್ಕೆ ಮಾಡಲಾಗುತ್ತದೆ ನಿರ್ದೇಶಕರನ್ನು ಆಯ್ಕೆ ಮಾಡಲಾಗುತ್ತದೆ ಭಾರತ ಸರ್ಕಾರ ಹಣಕಾಸು ಇಲಾಖೆಯಿಂದ ಒಬ್ಬ ಪ್ರತಿನಿಧಿಯನ್ನು ನೇಮಕ ಮಾಡಲಾಗುತ್ತದೆ ಹೀಗೆ ಇಪ್ಪತ್ತು ಜನರನ್ನು ಒಳಗೊಂಡ ಒಂದು ನಿರ್ದೇಶಕರ ಮಂಡಳಿ ಆರ್ ಬಿ ಐನ ಕಾರ್ಯನಿರ್ವಹಿಸುತ್ತಿದೆ ಇವರ ಅಧಿಕಾರಾವಧಿ ಐದು ವರ್ಷಗಳಾಗಿರುತ್ತದೆ ಆರ್ ಬಿ ಐನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಮೊದಲು ಕೋಲ್ಕತ್ತಾದಲ್ಲಿತ್ತು ಇತರ ಶಾಖೆಗಳೆಂದರೆ ಚೆನ್ನೈ ನವದೆಹಲಿ ಕೋಲ್ಕತ್ತಾ ಮುಂಬೈ ಕಾನ್ಪುರ ನಾಗ್ಪುರ ಲಖನೌ ಹೈದ್ರಾಬಾದ್ ಹೈದರಾಬಾದ್ ಬೆಂಗಳೂರು ಮುಂತಾದ ನಗರಗಳಲ್ಲಿ ಆರ್ ಬಿ ಐನ ಶಾಖೆಗಳಿವೆ ಆರ್ ಬಿ ಐನ ಶಾಖೆಗಳಿಲ್ಲದ ಕಡೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಯನಿರ್ವಹಿಸುತ್ತಿದೆ ಆರ್ ಬಿ ಐ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಅಧಿಕಾರವನ್ನು ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿರುವುದರಿಂದ ಮಹಾರಾಷ್ಟ್ರದ ನಾಸಿಕ್ ಕರ್ನಾಟಕದ ಮೈಸೂರು ಮಧ್ಯಪ್ರದೇಶದ ದೇವಾಸ್ ಪಶ್ಚಿಮ ಬಂಗಾಳದ ಸಾಲೋನಿ ಎಂಬ ಪ್ರದ ಪ್ರದೇಶಗಳಲ್ಲಿ ನೋಟು ಮುದ್ರಾಲಯಗಳನ್ನು ಆರಂಭಿಸಿದೆ ಆರ್ ಬಿ ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್ ಮತ್ತು ಆರ್ ಬಿ ಐನ ಸಿಂಪಲ್ ಅಂದರೆ ಚಿಹ್ನೆ ಪಾಮ್ ಮರ ಮತ್ತು ಬಂಗಾಳದ ಹುಲಿ ಆರ್ ಬಿ ಐನ ನೋಡುವುದಾದರೆ ಟ್ರೆಡಿಷನಲ್ ಫಂಕ್ಷನ್ಸು ಟ್ರೆಡಿಷನಲ್ ಫಂಕ್ಷನ್ಸು ಸಾಂಪ್ರದಾಯಿಕ ಕಾರ್ಯಗಳು ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು ಆರ್ ಬಿ ಚ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿದೆ ಎಲ್ಲ ಕರೆನ್ಸಿ ನೋಟುಗಳನ್ನು ಮುದ್ರಿಸಿ ಚಲ ಮುದ್ರಿಸಿ ಚಲಾವಣೆಗೆ ತರುತ್ತದೆ ನೋಟುಗಳನ್ನು ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯ ಅಧಿಕಾರವನ್ನು ಆರ್ ಬಿ ಐ ಹೊಂದಿದೆ ಆರ್ ಬಿ ಐ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರಲು ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸುತ್ತಿದೆ ಕನಿಷ್ಠ ಮೀಸಲು ಪದ್ಧತಿ ಎಂದರೆ ಆರ್ ಬಿ ಐ ಇನ್ನೂರು ಕೋಟಿ ಮೌಲ್ಯದ ಅಂದರೆ ನೂರ ಹದಿನೈದು ಕೋಟಿಯಷ್ಟು ಚಿನ್ನ ಎಂಬತ್ತೈದು ಕೋಟಿಯಷ್ಟು ವಿದೇಶಿ ವಿನಿಮಯ ತನ್ನಲ್ಲಿ ಇಟ್ಟುಕೊಂಡು ಎಷ್ಟು ನೋಟುಗಳನ್ನಾದರೂ ಮುದ್ರಿಸುವುದಕ್ಕೆ ಆರ್ ಬಿ ಐಗೆ ಅಧಿಕಾರವಿದೆ ಇದಕ್ಕೆ ಕನಿಷ್ಠ ಮೀಸಲು ಪದ್ಧತಿ ಎಂದು ಕರೆಯಲಾಗುತ್ತದೆ ಆರ್ ಬಿ ಐನ ನೋಟು ಮುದ್ರಿಸುವಲ್ಲಿ ಏಕರೂಪತೆ ಸಾಧಿಸಿರುತ್ತದೆ ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತದೆ ಆರ್ ಬಿ ಐ ಸರ್ಕಾರದ ಬ್ಯಾಂಕಾಗಿ ಪ್ರತಿನಿಧಿಯಾಗಿ ಸಲಹೆಗಾರನಾಗಿ ಕೆಲಸ ನಿರ್ವಹಿಸುತ್ತದೆ ಅಂದರೆ ಸರ್ಕಾರದ ನಗದು ಹಣವನ್ನು ಠೇವಣಿಯಾಗಿ ಇಟ್ಟುಕೊಂಡು ಸರ್ಕಾರಕ್ಕೆ ಬರಬೇಕಾದ ಹಣವನ್ನು ಸ್ವೀಕರಿಸಿ ಸರ್ಕಾರದ ಪಾವತಿ ಮಾಡಬೇಕಾದ ಹಣವನ್ನು ಅದರ ಪರವಾಗಿ ಪಾವತಿ ಮಾಡುವುದು ಹೀಗೆ ಸರ್ಕಾರದ ಹಣಕಾಸಿನ ಎಲ್ಲ ಆದಾಯ ಮತ್ತು ವೆಚ್ಚಗಳನ್ನು ಆರ್ ಬಿ ಐ ಕಾರ್ಯನಿರ್ವಹಿಸುತ್ತದೆ ಬ್ಯಾಂಕ್ಗಳ ಬ್ಯಾಂಕು ಆರ್ ಬಿ ಐ ರಾಷ್ಟ್ರದಲ್ಲಿರುವ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಹಾಗೂ ಹಣಕಾಸು ಸಂಸ್ಥೆಗಳ ಬ್ಯಾಂಕಾಗಿ ಕೆಲಸ ನಿರ್ವಹಿಸುತ್ತದೆ ಅಂದರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣಕಾಸಿನ ತೊಂದರೆ ಉಂಟಾದಾಗ ತನ್ನ ಬಳಿ ಇರುವ ನಗದು ಮೀಸಲಿನಿಂದ ಸಹಾಯ ಮಾಡುವುದು ಹಾಗೂ ವಾಣಿಜ್ಯ ಬ್ಯಾಂಕ್ಗಳಾಗಿ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನ ಸಲಹೆಗಳನ್ನು ನೀಡುವುದು ಒಟ್ಟಾರೆ ಆರ್ ಬಿ ಐನ ರಾಷ್ಟ್ರದಲ್ಲಿರುವ ಎಲ್ಲ ರಾಷ್ಟ್ರ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳನ್ನು ನಿಯಂತ್ರಿಸುವ ನಿರ್ದೇಶನ ಮಾಡುವ ಸಲಹೆ ನೀಡುವ ಬ್ಯಾಂಕ್ಗಳ ಬ್ಯಾಂಕ್ ಆಗಿರುವುದರಿಂದ ಇದನ್ನು ಬ್ಯಾಂಕ್ಗಳ ಬ್ಯಾಂಕ್ ಎಂಬುದಾಗಿ ಕರೆಯಲಾಗುತ್ತದೆ ನೆಕ್ಸ್ಟ್ ಅಂತಿಮ ಋಣದಾತು ಆರ್ ಬಿ ಐನ ಅಂತಿಮ ಋಣದಾತವಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಆಪತ್ಕಾಲದ ಬಾಂಧವ ಆಪತ್ಕಾಲದ ಸಾಲಿಗನಾಗಿ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಬೇರೆ ಎಲ್ಲದೇ ಸಾಲವು ದೊರೆದಿದ್ದಾಗ ಅವು ತಮ್ಮ ಬಳಿ ಇಟ್ ಇರುವ ಹುಂಡಿ ಹಾಗೂ ಸಾಲ ಪತ್ರಗಳ ಆಧಾರದ ಮೇಲೆ ಬಿ ನಲ್ಲಿ ಸಾಲ ಪಡೆಯಬಹುದಾಗಿದೆ ತಿರುವೆ ಮನೆ ಪದ್ಧತಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ತಿರುವೆ ಮನೆಯಾಗಿ ಕೆಲಸ ನಿರ್ವಹಿಸುತ್ತದೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ದೈನಂದಿನ ವ್ಯವಹಾರದಲ್ಲಿ ಪರಸ್ಪರ ಕೊಡಬೇಕಾದ ಹಾಗೂ ತೆಗೆದುಕೊಳ್ಳಬೇಕಾದ ಹಣಕಾಸಿನ ವ್ಯವಹಾರಗಳನ್ನು ಆರ್ ಬಿ ಐನ ಖಾತೆ ಪುಸ್ತಕದಲ್ಲಿ ಪೂರೈಸಬಹುದಾಗಿದೆ ಇದಕ್ಕಾಗಿ ಆರ್ಬಿಐ ರಾಷ್ಟ್ರದ ರಾಷ್ಟ್ರದಾದ್ಯಂತ ಹಲವು ಪ್ರಮುಖ ನಗರಗಳಲ್ಲಿ ತಿರುವೆ ಮನೆ ಕಾರ್ಯವನ್ನು ಕಾರ್ಯ ನಿರ್ವಹಿಸುತ್ತಿದೆ ಹಣದ ಪೇಟೆಯನ್ನು ನಿಯಂತ್ರಿಸುತ್ತದೆ ಅಂದರೆ ಮನಿ ಮನಿ ಮಾರ್ಕೆಟ್ ಕಂಟ್ರೋಲರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆರ್ ಬಿ ಐ ಭಾರತದ ಹಣದ ಮಾರುಕಟ್ಟೆಯ ನೇತಾರನಾಗಿ ಕೆಲಸ ನಿರ್ವಹಿಸುತ್ತಿದ್ದು ಈ ಬ್ಯಾಂಕಿಗೆ ಬ್ಯಾಂಕು ಹಣದ ಮಾರುಕಟ್ಟೆ ಬ ಭಾಗಗಳಾದ ವಿವಿಧ ಬ್ಯಾಂಕುಗಳಾಗಿ ಹಣಕಾಸಿನ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಸಾಲ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತದೆ ಆರ್ ಬಿ ಸಾಲ ನಿಯಂತ್ರಿಸುವುದು ಆರ್ ಬಿ ಐನ ಮತ್ತೊಂದು ಪ್ರಮುಖವಾದ ಕಾರ್ಯವಾಗಿದೆ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸವನ್ನು ನಿರ್ವಹಿಸುತ್ತದೆ ಈ ರೀತಿ ಸಾಲ ನಿಯಂತ್ರಿಸಲು ಆರ್ ಬಿ ಐ ಬ್ಯಾಂಕ್ ದರದ ನೀತಿ ರಿಪೋ ಮುಕ್ತ ಮಾರುಕಟ್ಟೆ ನೀತಿ ನಗದು ಮೀಸಲು ಅನುಪಾತ ಶಾಸನಾತ್ಮಕ ಅನುಪಾತ ಮುಂತಾದ ಪರಿಮಾಣಾತ್ಮಕ ವಿಧಾನಗಳನ್ನು ಹಾಗೂ ಗುಣಾತ್ಮಕ ವಿಧಾನಗಳನ್ನು ಅನುಸರಿಸುತ್ತದೆ ಇದರಿಂದಾಗಿ ರಾಷ್ಟ್ರದಲ್ಲಿನ ಅತಿಪ್ರಸರಣ ಮತ್ತು ಹಣ ಪ್ರಸರಣಗಳನ್ನು ನಿಯಂತ್ರಿಸುವಲ್ಲಿ ಆರ್ ಬಿ ಐ ಕಾರ್ಯನಿರ್ವಹಿಸುತ್ತದೆ ವಿದೇಶಿ ವಿನಿಮಯ ಪಾಲಕನಾಗಿ ಆರ್ ಬಿ ಐ ಕಾರ್ಯನಿರ್ವಹಿಸುತ್ತದೆ ಕೇಂದ್ರ ಬ್ಯಾಂಕ್ ಆಗಿ ರಾಷ್ಟ್ರದ ಅಮೂಲ್ಯ ವಿದೇಶಿ ವಿನಿಮಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತದೆ ಅಂದರೆ ವಿನಿಮಯ ಬಾಹ್ಯ ಮೌಲ್ಯವನ್ನು ಕಾಪಾಡುವ ಜವಾಬ್ದಾರಿಯು ಆರ್ಬಿಐದಾಗಿದ್ದು ಅಲ್ಲದೆ ವಿದೇಶಿ ಹಣವನ್ನು ಸಂಗ್ರಹಿಸುವುದು ವಿದೇಶಿ ಹಣಕ್ಕೆ ಪರಿವರ್ತಿಸುವುದು ವಿದೇಶಿ ವ್ಯಾಪಾರದ ಬೇಕಾದ ವಿದೇಶಿ ಹಣವನ್ನು ಒದಗಿಸುವುದು ಪಾವತಿ ಶುಲ್ಕದ ಸಮತೋಲನ ಸಾಧಿಸುವುದು ವಿನಿಮಯ ದರ ನಿರ್ ವಿನಿಮಯ ದರ ನಿರ್ಧಾರ ಮಾಡುವ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಇವೆಷ್ಟು ಆರ್ಬಿಐ ತನ್ನ ಸಾಂಪ್ರದಾಯಿಕ ಕಾರ್ಯಗಳು ಅಂದರೆ ಟ್ರೆಡಿಷನಲ್ ಆಗಿ ಮಾಡುವಂಥ ಕಾರ್ಯಗಳನ್ನು ನಾವು ನೋಡುವಾಗ ನೆಕ್ಸ್ಟು ಡೆವಲಪ್ಮೆಂಟ್ ಫಂಕ್ಷನ್ಸು ಅಂದರೆ ಆರ್ ಬಿ ಐ ತಮ್ಮ ರಾಷ್ಟ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ರೀತಿ ಕಾರ್ಯ ನಿರ್ವಹಿಸುತ್ತದೆ ನೋಡುವುದಾದರೆ ವ್ಯವಸಾಯಕ್ಕೆ ಹಣಕಾಸು ಆರ್ ಬಿ ಐ ವ್ಯವಸಾಯಕ್ಕೆ ಅಗತ್ಯವಿರುವ ಸಾಲ ಸೌಲಭ್ಯಗಳನ್ನು ಒದಗಿಸುವ ವ್ಯವಸ್ಥೆ ಮಾಡಿದೆ ಇದಕ್ಕಾಗಿ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಮೂಲಕ ರಾಜ್ಯ ಹಣಕಾಸು ನಿಗಮವನ್ನು ಆರಂಭಿಸಿ ಅವಶ್ಯಕ ಅದು ಅವುಗಳ ಮೂಲಕ ಪರೋಕ್ಷ ಸಾಲವನ್ನು ನೀಡುತ್ತದೆ ಒಟ್ಟಾರೆ ಆರ್ ಬಿ ಐ ವ್ಯವಸಾಯವನ್ನು ಜೀವನಾಧಾರ ಮಟ್ಟದಿಂದ ವಾಣಿಜ್ಯ ಮಟ್ಟಕ್ಕೆ ಪರಿವರ್ತಿಸಿ ವ್ಯವಹಾರದ ವ್ಯವಸಾಯದ ಉತ್ಪಾದನೆ ಹೆಚ್ಚಾಗಲು ಸಹಕಾರಿಯಾಗಿದೆ

ಹಣಕಾಸನ್ನು ಭಾರತದ ಕೈಗಾರಿಕಾಭಿವೃದ್ಧಿ ಬ್ಯಾಂಕ್ ಐ ಸಿ ಐ ಸಿ ಐ ರಾಜ್ಯ ಹಣಕಾಸು ನಿಗಮಗಳು ಮುಂತಾದವುಗಳ ಮೂಲಕ ಕೈಗಾರಿಕೆಗಳ ಅಭಿವೃದ್ಧಿಗೆ ಪರೋಕ್ಷವಾಗಿ ಶ್ರಮಿಸುತ್ತದೆ ಆ್ಯಂಡ್ ಅದರ್ ಇಶ್ ಇವು ಇವುಗಳು ಅಭಿವೃದ್ಧಿ ಬ್ಯಾಂಕ್ಗಳ ಅಭಿವೃದ್ಧಿ ಕಾರ್ಯಗಳಿಗಾಗಿ ಆರ್ ಬಿ ಐ ಕಾರ್ಯಗಳನ್ನು ನೋಡಬಹುದಾಗಿದೆ ನೆಕ್ಸ್ಟ್ ಇತರ ಕಾರ್ಯಗಳು ಆರ್ ಬಿ ಐ ವಿವಿಧ ಆರ್ಥಿಕ ಕ್ಷೇತ್ರಗಳಾದ ರಾಷ್ಟ್ರೀಯ ವರಮಾನ ತಲಾ ವರಮಾನ ಬಂಡವಾಳ ಹೂಡಿಕೆ ಉಳಿತಾಯದ ಪ್ರಮಾಣ ಉತ್ಪಾದನೆ ಹೀಗೆ ಹಲವು ಆರ್ಥಿಕ ಚಟುವಟಿಕೆಗಳ ಅಂಕಿಅಂಶಗಳನ್ನು ಪ್ರಕಟಿಸುವುದು ಹೊಸ ಹೊಸ ಸಂಶೋಧನೆ ಆವಿಷ್ಕಾರಗಳ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವುದು ನಿರುದ್ಯೋಗ ಬಡತನ ಜನಸಂಖ್ಯಾ ಸ್ಫೋಟ ಮುಂತಾದ ಸಮಸ್ಯೆಗಳಿಗೆ ಹಾಗೂ ಕೆ ಕಾರಣ ಹಾಗೂ ಪರಿಣಾಮವನ್ನು ಸಂಶೋಧಿಸಿ ಸಂಶೋಧನೆಯ ಮೂಲಕ ಗುರುತಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುತ್ತದೆ ಹೀಗೆ ಆರ್ ಬಿ ಐ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾರತದ ಆರ್ಥಿಕತೆಯನ್ನು ಮುಂದುವರಿಸಲು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದನ್ನು ನಾವು ನೋಡಬಹುದಾಗಿದೆ ಈ ರೀತಿಯಾಗಿ ಅಂಬೇಡ್ಕರ್ ಅವರ ದಿ ರುಪೀಸ್ ಆಫ್ ಹೀಗೆ ಈಗ ಹೀಗೆ ಈ ರೀತಿಯಾಗಿ ಆರ್ಬಿ ತನ್ನ ಕಾರ್ಯವನ್ನು ನೋಡುವುದನ್ನು ನಾವು ಕಾಣಬಹುದಾಗಿದೆ ಎಂದು ಹೇಳಬಹುದಾಗಿದೆ ಇಷ್ಟು ಹೇಳಲು ಹೇಳಿಕೊಟ್ಟ ಎಲ್ಲರಿಗೂ ವಂದನೆಗಳು